ಸ್ನೇಹಿತರೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯ ಲರ್ನಿಂಗ್ ಆಪರ್ಚುನಿಟಿ ನಂಬರ್ ಟೂ ಏನೆಂದರೆ ಜೆಪಿಸ್ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ಟ್ರೆಷರ್. ಜೆಪಿ ಜಯಪ್ರಕಾಶ್ ನಟ್ಟಿನಲ್ಲಿ ಟ್ರಾನ್ಸ್ಫಾರ್ಮೇಶನ್ ಪರಿವರ್ತನೆಗೆ ಒಳಗಾಗಬಲ್ಲ ಪರಿವರ್ತನೆಯಾಗುವ ವಿಡಿಯೋ ಯಾವುದು ವಿಡಿಯೋ ಮಾಡ್ಯೂಲ್ ನಲ್ಲಿ ಟ್ರೆಷರ್ ಅಂದ್ರೆ ಖಜಾನೆ. ಸೊ ಈ ಖಜಾನೆನಲ್ಲಿ ನೀವು ಎಷ್ಟು ಬಗ್ಗದ್ರು ಅಲ್ಲಿ ಹಣ ಖಾಲಿ ಆಗಲ್ಲ, ಟ್ರೆಷರ್ ಅಂತ ದೊಡ್ಡ ಖಜಾನೆ ಅಂತ ಅದರ ಅರ್ಥ. ಇದು ಜ್ಞಾನದ ಖಜಾನೆ. ಜ್ಞಾನದ ಖಜಾನೆಯನ್ನ ಎಲ್ಲಿ ನೀಡ್ತಾ ಇದ್ದೇವೆ, ಯಾರಿಗೆ ನೀಡ್ತಾ ಇದ್ದೇವೆ ಅಂದ್ರೆ ಇಲ್ಲೊಂದು 10 ಪ್ರಶ್ನೆ ಕೇಳ್ಬಿಡ್ತೀನಿ, ಒಂದೇ ಸರಿ ಉತ್ತರ ನೀವು ಟೈಪ್ ಮಾಡೋರುತ್ತೆ. ನಾನು ಈ 10 ಪ್ರಶ್ನೆ ಕೇಳಿದ್ದಕ್ಕೆ ಎಸ್ ಆರ್ ನೋ ಹೇಳಬೇಕು, ಆಮೇಲೆ ಟೈಪ್ ಮಾಡ್ಬಿಡಿ ಅಷ್ಟೇ. ಡು ಯು ವಾಂಟ್ ಟು ಬಿಕಮ್ ಎ ಲೀಡರ್? ಡು ಯು ವಾಂಟ್ ಟು ಬಿಕಮ್ ಎನ್ ಅಚೀವರ್? ಡು ಯು ವಾಂಟ್ ಟು ಬಿಕಮ್ ರಿಚ್? ಡು ಯು ವಾಂಟ್ ಟು ಬಿಕಮ್ ಪಾಪ್ಯುಲರ್? ಡು ಯು ವಾಂಟ್ success? Do you want to become a brand? Do you know that lack of money is the result of lack of skills? Do you know that investment on yourself is the best investment? Are you an action taker? Are you ready for this journey of transformation? Okay, so ivishtu 10 prashnegalige yes or no comment box il type maadi. Yes, I am happy that many are typing only yes, because ee 10 prashnegalige yaru yes annalvo avarge nav enu madakagala. Avudu sir, nav enu jeevana madkonda idivi sir, ange kala kante bisaktivi anta. Adre yaru jeevanadalli sadhaneyanna madbeku antara nav spb vastu sadhane madakagade irabodu, adre ond tundu ond sannanda ond putta sadhane ಮಾಡೋದಕ್ಕೆ ನಮ್ ಕೈಲಿ ಸಾಧ್ಯ ಇದೆ ಅಲ್ವಾ ಸ್ನೇಹಿತರೆ? ನೀವು ಮನಸ್ಸು ಮಾಡಿದರೆ ಖಂಡಿತವಾಗಿ ಸಾಧ್ಯತೆ ಇದೆ. ಸೊ ಯಾರು ಈ ಟ್ರಾನ್ಸ್ಫಾರ್ಮೇಶನ್ಗೆ ಒಳಗಾಗಬೇಕು ಅಂತ ಬಯಸ್ತಾರೆ ಅವರಿಗೆ ಈ ನನ್ನ ಮುಂದಿನ ಎಲ್ಲ ಮಾತುಗಳು ಅಪ್ಯಾಯಮಾನವಾಗಿ ಕಾಣಿಸ್ತದೆ. ಎಸ್, ಇದು ಜೆಪಿಸ್ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ಟ್ರೆಷರ್ 8 ಮಾಡ್ಯೂಲ್ಸ್. ಇದರ ವಿಶೇಷತೆ ಏನಂದ್ರೆ 7 ಮಾಡ್ಯೂಲ್ಸ್ ಆರ್ ಇನ್ ಕನ್ನಡ ಅಂಡ್ 1 ಮಾಡ್ಯೂಲ್ ಇಸ್ ಇನ್ ಇಂಗ್ಲಿಷ್. ಓಕೆ, ನಂಬರ್ 1 ಡಿಸೈನಿಂಗ್ ಲೈಫ್. ಓಕೆ, 8 ಮಾಡ್ಯೂಲ್ ಬಗ್ಗೆ ನಾನು ಬ್ರೀಫ್ ಬ್ರೀಫ್ ಆಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ಈ ಡಿಸೈನಿಂಗ್ ಲೈಫ್ ಮಾಡ್ಯೂಲ್ ಹೇಗಿದೆ ಅಂತ ಅಂದ್ರೆ ನಿಮ್ಮ ಬದುಕನ್ನೇ ಡಿಸೈನ್ ಮಾಡೋ ಲೆವೆಲ್ ಗೊತ್ತಾಗ್ತದೆ. ಇದೊಂದು ಡಿಸೈನ್ ನೋಡಿ ಡಿಸೈನ್ ಆಗಿದೆ, ಕರೆಕ್ಟಾ? ಸೊ ನಾನು ಡಿಸೈನಿಂಗ್ ಲೈಫ್ ಹೆಸರಲ್ಲೇ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಕೂಡ ಮಾಡಿದ್ದೇನೆ ಸ್ನೇಹಿತರೆ. ಇದರಲ್ಲಿ ನಮ್ಮ ಬದುಕನ್ನ ಅಂದಗೊಳಿಸಿಕೊಳ್ಳುವುದು ಹೇಗೆ? ಸಿ, ಒಂದು ಪುಟ್ಟ ಮನೆ ಆರ್ಡಿನರಿ ಹೋಮ್ ಆಗ್ಲಿ, ಆರ್ಕಿಟೆಕ್ಚರಲ್ ಹೋಮ್ ಆಗ್ಲಿ, ಅದೊಂದು ಡಿಸೈನ್ ಆಗಿರುತ್ತಲ್ವ ಸ್ನೇಹಿತರೆ? ಒಂದು ಕಾಫಿ ಸುಮ್ಮನೆ ಪ್ಲೈನ್ ಆಗಿರೋದಕ್ಕಿಂತ ಈ ತರ ಒಂದು ಡಿಸೈನ್ ಮಾಡಿದ್ರೆ ಏನೋ ನೋಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಒಂದ್ ರೀತಿ ಮನಸ್ಸಿಗೆ ಒಂದು ಒಳ್ಳೆಯ ಭಾವನೆ ಮೂಡ್ತದೆ. ಇನ್ನು ಪಾರ್ಕ್ ಅಲ್ಲಿ ನೀಟಾಗಿ ಹುಲ್ ಕಟ್ ಮಾಡಿದ್ರೆ ಆನೆನೇ ನಿಮ್ ಮುಂದೆ ಬಂದಂಗಿದೆ ಅಲ್ವಾ ಇಲ್ಲಿ ಸ್ನೇಹಿತರೆ? ಎಸ್, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಸೊ ಅನ್ವಾಂಟೆಡ್ ಎಲ್ಲ ಬಿಟ್ಟು ವಾಂಟೆಡ್ ಫೋಕಸ್ ಕಡೆಗೆ ಗಮನ ಕೊಟ್ರೆ ಖಂಡಿತವಾಗಿ ನಿಮ್ಮ ಲೈಫ್ ನ ಡಿಸೈನ್ ಮಾಡ್ಕೊಳಕ್ಕೆ ಸಾಧ್ಯ. ನಂಬರ್ 2, ವ್ಯಕ್ತಿತ್ವ ವಿಕಸನ. ವ್ಯಕ್ತಿತ್ವ ವಿಕಸನ ತುಂಬಾ ದೊಡ್ಡ ಪದ ಸ್ನೇಹಿತರೆ. ಎಸ್ ಪಿ ಬಿ ಬಗ್ಗೆನೇ ಅವರು ಲೆಜೆಂಡರಿ, ಗ್ರೇಟ್, ಸೂಪರ್ ಹಿಂಗೆಲ್ಲ ಪದಗಳು ಹೇಳಿದ್ರು. ನಿಮ್ ಬಗ್ಗೆ ನೀವ್ ಏನ್ ಪದ ಕರ್ಕೋಬೇಕು ಅಂತ ಇದ್ದೀರ ಸ್ನೇಹಿತರೆ? ಅದಕ್ಕೆ ನಾವ್ ಹೆಲ್ಪ್ ಮಾಡ್ತೀವಿ. ಓಕೆ, ಸೊ ಪರ್ಸನಾಲಿಟಿಯನ್ನ ಅರ್ಥ ಮಾಡ್ಕೊಳಕ್ಕೆ, ನಿಮ್ಮ ಪರ್ಸನಾಲಿಟಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಫಿಸಿಕಲ್, ಮೆಂಟಲ್, ಎಮೋಷನಲ್, ಸ್ಪಿರಿಚುಯಲ್, ಇಂಟೆಲೆಕ್ಚುಯಲ್ ಅಂಡ್ ಫೈನಾನ್ಷಿಯಲ್ ಪರ್ಸನಾಲಿಟಿಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ನೆರವು ನೀಡುತ್ತೇವೆ. ಅದಕ್ಕೆ ಈ ಮಾಡ್ಯೂಲ್ನ ವಿಡಿಯೋಗಳು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇದರೊಳಗಡೆ ಜೀವನದಲ್ಲಿ ಉತ್ಸಾಹ, ಜೀವನೋತ್ಸಾಹ, ಸೋಲುಗಳಿಂದ ಗೆಲುವಿನೆಡೆಗೆ, ಕೀಳರಿಮೆಯಿಂದ ಹೊರಬನ್ನಿ, ನಗೆ ಬುಗ್ಗೆ ಸಕಾರಾತ್ಮಕ ಮನೋಭಾವ, ಉದ್ಯಮಶೀಲರ ಗೋಣವನ್ನಿ, ಪರೀಕ್ಷೆ ಜೊತೆಗೆ ಕೆಲವು ಬೋನಸ್ ವಿಡಿಯೋಸ್. ಐ ಹೋಪ್ ಇದಿಷ್ಟು ಪ್ರಾಡಕ್ಟ್ಸ್. ನಾನು 20 ವರ್ಷ ಟೈಮ್ ತಗೊಂಡಿದ್ದೀನಿ ಒಂದೊಂದು ಪ್ರಾಡಕ್ಟ್ ಮಾಡೋಕ್ಕೂ, 2.5 ವರ್ಷ ಹೋಮ್ವರ್ಕ್ ಮಾಡಿ ಮಾಡಿದ್ದೀನಿ. ಆ ಎಲ್ಲ ಅನುಭವ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಅರೌಂಡ್ 30 ಎಕ್ಸ್ಪರ್ಟ್ಸ್ ಶೇರ್ಡ್ ದೇರ್ ಎಕ್ಸ್ಪೀರಿಯನ್ಸಸ್ ವಿತ್ ಮೀ. ಅವರ ಅನುಭವಗಳು ಕೂಡ ನಿಮಗೆ ಸಿಗ್ತದೆ ಸ್ನೇಹಿತರೆ. ಜೊತೆಗೆ ಇನ್ನೊಂದು ಸಂತೋಷದ ವಿಚಾರ ಅಂದ್ರೆ, ಇದೇ ಮಾಡ್ಯೂಲ್ಗೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ನಾವು ನಮ್ಮ ಲರ್ನಿಂಗ್ ಆಪರ್ಚುನಿಟಿ ನಂಬರ್ 3 ಕೂಡ, ಅಂದ್ರೆ ಸೆಪ್ಟೆಂಬರ್ 27 ವರ್ಕ್ಶಾಪ್ ಕೂಡ ಇದೇ ವಿಷಯದಲ್ಲಿ ಇರುತ್ತದೆ ಸ್ನೇಹಿತರೆ. ಎಸ್, ನಂಬರ್ 3 ಸಕ್ಸಸ್ ಸೀಕ್ರೆಟ್ಸ್. ಯಾರಿಗೆ ತಾನೇ ಸಕ್ಸಸ್ ಆಗೋಕೆ ಇಷ್ಟ ಇಲ್ಲ,
ಎಲ್ರಿಗೂ ಸಕ್ಸಸ್ ಆಗೋದಕ್ಕೆ ಇಷ್ಟ. ಆ ಸೀಕ್ರೆಟ್ ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ನಮ್ಮನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ರೀಇನ್ವೆಂಟ್ ಅವರ್ ಸೆಲ್ಸ್, ವಿ ಹ್ಯಾವ್ ಟು ಅಪ್ಡೇಟ್, ವಿ ಹ್ಯಾವ್ ಟು ಅಪ್ಗ್ರೇಡ್ ಅವರ್ ಸೆಲ್ಸ್. ಸ್ನೇಹಿತರೆ, ಈ ಸಕ್ಸಸ್ ಅನ್ನ ಅರ್ಥ ಮಾಡ್ಕೋಬೇಕಾದ್ರೆ ಜೀವನ ಕೌಶಲ್ಯಗಳ ವಿವಿಧ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನ ಪಡೆಯಬೇಕು. ಆಗ ಈ ಸಕ್ಸಸ್ ಸೀಕ್ರೆಟ್ಸ್ ಜಯಪ್ರಕಾಶ್ ನಾಗತಿ ಹೇಳಿದ ಜೊತೆ ನೀವು ಕೂಡ ತಿಳ್ಕೊಳಕ್ ಸಾಧ್ಯ ಆಗುತ್ತೆ. ಅದು ನಿಮ್ಗೆ ಸೆಲ್ಫ್ ಅವೇರ್ನೆಸ್ ನ ನೀಡುತ್ತೆ, ದೊಡ್ಡದಾಗಿ ಆಲೋಚನೆ ಮಾಡೋದಕ್ಕೆ ಅವಕಾಶ ನೀಡುತ್ತೆ, ಸಕಾರಾತ್ಮಕವಾಗಿ ಚಿಂತನೆ ಮಾಡೋದಕ್ಕೆ ಸಾಧ್ಯ ಮಾಡುತ್ತೆ, ಸಮಯದ ಮೌಲ್ಯವನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇರುತ್ತೆ. ನಾವ್ ಯಾವ್ದೇ ಕೆಲಸ ಮಾಡ್ಲಿ ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡೋದು ಹೇಗೆ ಅಂತ ತಿಳಿಸುತ್ತೆ, ತಂಡದಲ್ಲಿ ಹೇಗೆ ನಿರ್ವಹಿಸಬೇಕು ಅಂತ ತಿಳಿಸುತ್ತೆ, ಕೀಳರಿನಿಂದ ಹೇಗೆ ಹೊರಬರೋದು ಅನ್ನೋದು ತಿಳಿಸುತ್ತೆ. ಈ ಸಕ್ಸಸ್ ಸೀಕ್ರೆಟ್ಸ್ ಮಾಡ್ಯೂಲ್ನಲ್ಲಿ ಇವೆಲ್ಲದರ ಬಗ್ಗೆ ಮಾಹಿತಿ, ಸುಮಾರು 30 ವಿಷಯಗಳ ಬಗ್ಗೆ ಮಾಹಿತಿ ನಿಮಗೆ ಲಭ್ಯ. ಸ್ನೇಹಿತರೆ, ದ ಮಾಡ್ಯೂಲ್ ನಂಬರ್ 4, ತಿರುವುಗಳು, ಟರ್ನಿಂಗ್ ಪಾಯಿಂಟ್ಸ್. ನಮ್ಮ ಲೈಫ್ ನಲ್ಲಿ ಅನೇಕ ಜನರ ಬದುಕನ್ನ ಅರ್ಥ ಮಾಡ್ಕೋಬೇಕಂತ ಅಂದ್ರೆ ಟರ್ನ್ಸ್ ಅಂಡ್ ಟ್ವಿಸ್ಟ್ ಬರ್ತಾನೆ ಇರ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಬರ್ತಾ ಇರುತ್ತೆ. ಅದನ್ನ ನಾವು ಪತ್ತೆ ಹೆಚ್ಚಿಕೊಳ್ಳುವುದು ಹೇಗೆ? ಅದಕ್ಕೊಂದೇ ಸಿಂಪಲ್ ಫಾರ್ಮುಲಾ ನಾವು ಪ್ಲಾನ್ ಮಾಡಿದ್ದೇನೆಂದ್ರೆ, ಒಂದು 30 ಸಾಧಕರನ್ನ, ನಿಮ್ಮ ಬದುಕಿನ ತಿರುವುಗಳನ್ನ ನೀವು ಹೇಗೆ ನಿಭಾಯಿಸಿದಿರಿ, ನೀವು ಹೇಗೆ ನಿರ್ವಹಿಸಿದಿರಿ ಅಂತ ಕೇಳ್ಕೊಂಬಂದೆ. ಇದರಲ್ಲೊಂದು ಅತ್ಯಂತ ಹೆಸರುಗಳನ್ನ ಹಾಕಿದ್ದೇನೆ ಸ್ನೇಹಿತರೆ. ಈ 30 ಜನರ ಬದುಕನ್ನ ನೀವು ಗಮನಿಸ್ಕೊಂಡಾಗ ಎಲ್ಲೋ ಒಂದು ಕೆಲವು ವಿಚಾರಗಳು ನಮ್ ಲೈಫ್ಗೆ ಲಿಂಕ್ ಆಗ್ತವೆ. ಅವ್ರು ಹಾಗೆ ಹುಷಾರಾದ್ರು, ಅವ್ರು ಹಾಗಾದ್ರು, ನಾನ್ಯಾಕೆ ನನ್ನ ಜೀವನದಲ್ಲಿ ಹೀಗೆ ಆಗಲಿಕ್ಕೆ ಆಗುವುದಿಲ್ಲ ಅಂತ ಆಲೋಚನೆ ಮಾಡಿದ್ರೆ, ಎಸ್, ದಟ್ಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಎ ಲಾಟ್. ಪೋಷಣ ಕಲೆ, ಆರ್ಟ್ ಆಫ್ ಪೇರೆಂಟಿಂಗ್, ಜಾಸ್ತಿ ಜನ ಗಮನ ಕೊಡದಿರೋದು ಆ ವಿಚಾರದ ಬಗ್ಗೆ ನಾವು ಗಮನವನ್ನ ಕೊಟ್ಟು ಮುಂದೆ ಸತ್ ಪ್ರಜೆಗಳಾಗಬೇಕು, ಗ್ರೇಟ್ ಸಿಟಿಸನ್ಸ್ ಆಗಬೇಕು ಅಂತ ಅಂದ್ರೆ ನಮ್ಮ ಪೇರೆಂಟಿಂಗ್ ತುಂಬಾ ಚೆನ್ನಾಗಿರ್ಬೇಕು, ಸೊಗಸಾಗಿರ್ಬೇಕು. ಇದರ ಬಗ್ಗೆ ತಿಳುವಳಿಕೆಯನ್ನ, ಅರಿವನ್ನ ಪೋಷಕರಲ್ಲಿ ಮೂಡಿಸುವ ಒಂದು ಪುಟ್ಟ ಪ್ರಯತ್ನವನ್ನ ನಾನು ಇತರ 10 ಸಾಧಕರ ಜೊತೆಗೆ ಮಾಡಿದ್ದೇನೆ. ಈ ಇತರ 10 ಸಾಧಕರ ಹೆಸರುಗಳನ್ನೇ ನೀವು ನೋಡಿಬಿಡಿ. ಮಾಸ್ಟರ್ ಹಿರಣ್ಣಯ್ಯನವರು ಮತ್ತು ಕೃಷ್ಣಮೂರ್ತಿಯವರು ಈಗ ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಮಾತುಗಳು ನಮ್ಮ ವಿಡಿಯೋನಲ್ಲಿ ಭದ್ರವಾಗಿವೆ. ಇನ್ನು ಜಸ್ಟಿಸ್ ಶಿವರಾಜ್ ಪಾಟೀಲ್, ಚಕ್ರವರ್ತಿ ಸೂಲಿಬೆಲೆ, ಹೇಮಲತಾ ಮಹಿಷಿ, ಟಿ ವಿ ಎನ್ ಮೂರ್ತಿ, ವಿ ಬಿ ಆರ್ತಿ, ವೈ ವಿ ಗುಂಡೂರಾವ್, ಜರನಳ್ಳಿ ಶಿವಶಂಕರ್, ಡಾಕ್ಟರ್ ಎಂ ಸೂರ್ಯನಾರಾಯಣ್ ಶೆಟ್ಟಿ ಫ್ರಮ್ ಯುನೈಟೆಡ್ ಕಿಂಗ್ಡಮ್, ಇಷ್ಟು ಜನ ತಮ್ಮ ಅನುಭವಗಳನ್ನ ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ನೀವೇನಾದ್ರೂ ಜೀವನದಲ್ಲಿ ಮುಂದುವರಿಬೇಕು ಅಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ಇರಬೇಕು, ಆ ಭಾಷಣ ಕಲೆಯನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಟಿಪ್ಸ್ ಬೇಕಲ್ವಾ? ಅದಕ್ಕೆ ಸಂಬಂಧಪಟ್ಟ ಮಾಡ್ಯೂಲ್ ನಿಮಗಾಗಿ ಅಣಿಯಾಗಿದೆ, ನಿಮಗಾಗಿ ಸಿದ್ಧವಾಗಿದೆ. ಈ ಪಬ್ಲಿಕ್ ಸ್ಪೀಕಿಂಗ್, ಒಂದು ಮೈಕ್ ಇಟ್ಕೊಂಡು ನಾವು ಕೆಲಸ ಆರಂಭ ಮಾಡ್ತೀವಿ ಅಂದ್ರೆ ನಮ್ಮ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಯ್ತು. ನಾನು ಸುಮಾರು ಪಬ್ಲಿಕ್ ಸ್ಪೀಕಿಂಗ್ ವರ್ಕ್ಶಾಪ್ ಈಗಾಗಲೇ ಮಾಡಿದ್ದೇನೆ. ಈ ಪಬ್ಲಿಕ್ ಸ್ಪೀಕಿಂಗು ಫಿಯರ್ ನಂಬರ್ 1 ಅಂದ್ರೆ ತಪ್ಪಾಗೋದಿಲ್ಲ. ಅದು ಸ್ಟೇಜ್ ಆಗ್ಬೋದು, ಕ್ಯಾಮ್ರಾ ಆಗ್ಬೋದು, ಈ ಭಯವನ್ನ ಹೋಗಲಾಡಿಸಿಕೊಳ್ಳೋದು ನಮ್ ಕೈನಲ್ಲೇ. ಈ ಪಬ್ಲಿಕ್ ಸ್ಪೀಕಿಂಗ್ ಇದೆಲ್ಲ ನಂಬರ್ 1 ಹೈ ಇನ್ಕಮ್ ಸ್ಕಿಲ್, ಆದಾಯ ತಂದುಕೊಡುವ ಸ್ಕಿಲ್ಲು ಕೂಡ ಈ ಪಬ್ಲಿಕ್ ಸ್ಪೀಕಿಂಗ್. ನಂಬರ್ 2 ಇನ್ ದ ಲಿಸ್ಟ್ ಆಫ್ 7 ಸ್ಕಿಲ್ಸ್ ಟು ಬಿಕಮ್ ರಿಚ್. ನಾವೇನೋ ಶ್ರೀಮಂತ ಆಗ್ಬೇಕು ಅಂದ್ರೆ 7 ಕೌಶಲ್ಯ ಬೇಕಂತೆ, ಅದರಲ್ಲಿ ನಂಬರ್ 2 ಲಿಸ್ಟ್ ಅಲ್ಲಿ ಪಬ್ಲಿಕ್ ಸ್ಪೀಕಿಂಗ್. ಹಾಗಾಗಿ ನೀವು ಶ್ರೀಮಂತ ಆಗ್ಬೇಕಾ, ಪಬ್ಲಿಕ್ ಸ್ಪೀಕಿಂಗ್ ಕಲಿಯಿರಿ. ಓಕೆ, ಸೊ ಜೆಪಿಸ್ ಎಕ್ಸ್ಪೀರಿಯನ್ಸ್ ಅಲಾಂಗ್ ವಿತ್ ಫೇಮಸ್ ಸ್ಪೀಕರ್ಸ್, ಈಗಾಗಲೇ ಭಾಷಣಕಾರರಾಗಿ ಹೆಸರು ಮಾಡಿದಾರಲ್ಲ, ಅವರೆಲ್ಲ ನನ್ನ ಜೊತೆ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಆ ಒಂದು ವಿಚಾರಗಳು ನಿಮಗೆ ಲಭ್ಯ ಇರುತ್ತದೆ. ಸ್ನೇಹಿತರೆ, ನಾನು ನನ್ನ ಕಾಲೇಜಿನ ದಿನಗಳಿಂದನೇ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡ್ಕೊಂಡು ಬರ್ತಾ ಇದ್ದೆ. ಬೇರೆ ಬೇರೆ ವೇದಿಕೆಗಳಲ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನಾನು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೆ. ಸುಮಾರು 7-8 ಸಂಸ್ಥೆಗಳಿಗಾಗಿ ನಾನು ಸೇವೆಯನ್ನ ಮಾಡಿದ್ದೇನೆ. ದೂರದರ್ಶನಕ್ಕೆ 21ನೇ ವರ್ಷ ನಾನು ಕಾರ್ಯಕ್ರಮ ನೀಡ್ತಾ ಇರೋದು. ಕಡೆಯ ಕಾರ್ಯಕ್ರಮ ಈ ವಾರ ಬುಧವಾರ ಟೆಲಿಕಾಸ್ಟ್ ಆಯ್ತು. ಇನ್ನೂ ಕೂಡ ನಾನು ಒಬ್ಬ ಟಿ ವಿ ಹೋಸ್ಟ್ ಆಗಿ ಗುರುತಿಸ್ಕೊಂಡಿದ್ದೇನೆ. ಆಸ್ ಎನ್ ಎಕ್ಸ್ಪರ್ಟ್ ಬೇರೆ ಬೇರೆ ಚಾನಲ್ ಅವರು ನನ್ನ ಕರೆಸ್ತಾ ಇದ್ದಾರೆ, ಬೇರೆ ಬೇರೆ ಚಾನಲ್ ಮಾಧ್ಯಮದವರು ನನ್ನನ್ನ ಬೇರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಕರೆಸ್ತಾರೆ. ಹಾಗಾಗಿ ನಾನು ಮಾಧ್ಯಮ ವ್ಯಕ್ತಿಯಾಗಿ ಕೂಡ ಗುರುತಿಸ್ಕೊಂಡಿದ್ದೇನೆ. ಸೊ ನನ್ನ ಅನುಭವಗಳು ನಿಮಗೆ ನೆರವು ನೀಡ್ತದೆ, ಅದು ವರ್ಕ್ಶಾಪ್ ಅಲ್ಲಾಗಿರ್ಬೋದು, ಟಿ ವಿ ಶೋನಲ್ಲಾಗಿರ್ಬೋದು, ಆನ್ಲೈನ್ ಪ್ರೋಗ್ರಾಮ್ ಅಲ್ಲಾಗಿರ್ಬೋದು. ಇದನ್ನ ನೀವು ಬಳಸ್ಕೊಳ್ಳಿ. ಈಗ ಇದೆಲ್ಲ ಆಫ್ಲೈನ್ ಪ್ರೋಗ್ರಾಮ್ ಅಲ್ಲಿ ಈಗ ಒಂದು 5 ಲಕ್ಷ ಜನ ಮೀಟ್ ಮಾಡಿರೋದು ನಾನು ಈ ರೀತಿ. ಓಕೆ, ಇದೊಂದು ಜಮಖಂಡಿ ಶೈಲಿ ಇದ್ದಂತಹ ಒಂದು ಶಾಲೆಯ ಫೋಟೋ. ಇನ್ನು ನನ್ನ ಬಗ್ಗೆ ಹೆಚ್ಚಿನ ಕಾರ್ಯಕ್ರಮ ನೋಡ್ಬೇಕಂದ್ರೆ ನನ್ನ ಯೂಟ್ಯೂಬ್ ಹೋದ್ರೆ ನಾನು ಯಾವ್ಯಾವ ಊರಿಗೆ ಹೋಗಿದ್ದೀನಿ ಅಟ್ಲೀಸ್ಟ್ ಒಂದು ಪುಟ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದರೆಲ್ಲ ಅನುಭವಗಳನ್ನ ನೀವು ಗಮನಿಸಿ. ಎಸ್ ಸ್ನೇಹಿತರೆ, 7 ದ ಆಡಿಯೋ ಟ್ರೆಜರ್.
ಧ್ವನಿ ಪುಸ್ತಕಗಳು ಆಡಿಯೋ ಬುಕ್ಸ್. ನಿಜ ಹೇಳ್ಬೇಕಂದ್ರೆ ಈ ಆಡಿಯೋ ಬುಕ್ ನ ನೀವು ಪದೇ ಪದೇ ಕೇಳ್ಬಿಟ್ರೆ ನಿಮ್ ಲೈಫ್ ಚೇಂಜ್ ಆಗುತ್ತೆ, ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಯಾಕೆ ಅಂದ್ರೆ ಈ ಒಂದೊಂದು ವಿಷಯದ ಬಗ್ಗೆನೂ ನಾನು ತುಂಬಾ ಹೋಮ್ವರ್ಕ್ ಮಾಡಿದೀನಿ ಸ್ನೇಹಿತರೆ. ಈ ಆಡಿಯೋ ಬುಕ್ಗಳು ನನಗೆ ಕೇಳ್ತಾ ಇದ್ರೆ ನಾನೇ ರೀಮೋಟಿವೇಟ್ ಆಗ್ಬಿಡ್ತೀನಿ, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಅನೇಕ ಸಾಧಕರು ನನಗೆ ಸಹಾಯ ಮಾಡಿದ್ದಾರೆ, ಅನೇಕ ಗಾಯಕರು ಈ ಆಡಿಯೋ ಬುಕ್ ಅಲ್ಲಿ ನನಗೆ ಅವರು ಹಾಡುಗಳನ್ನ ಹಾಡಿದ್ದಾರೆ. ಇದರಲ್ಲಿ ಈ ಆರು ಪ್ರಮುಖವಾದದ್ದು ನಡೆ ನುಡಿ, ವೇಳೆಯ ವೈಯಾರ, ಜೀವನದ ಇಂಪು, ಆತ್ಮವಿಶ್ವಾಸ, ಹ್ಯಾಪಿ ಮ್ಯಾರಿಡ್ ಲೈಫ್, ಹನಿಗಳ ಮಾಲೆ, ಈ ಧ್ವನಿ ಪುಸ್ತಕಗಳು ನಿಮಗೆ ಲಭ್ಯ ಇದೆ. ಯಸ್, ದ ಟ್ರಾನ್ಸ್ಫರ್ಮೇಶನ್ ಟಿಪ್ಸ್ ಇನ್ ಇಂಗ್ಲಿಷ್ ಇಸ್ ದ 8th ಮಾಡ್ಯೂಲ್. ಸ್ನೇಹಿತರೆ, ಟ್ರಾನ್ಸ್ಫರ್ಮೇಶನ್ ಪರಿವರ್ತನೆ ಎನ್ನುವಂಥದ್ದು ಮುಖ್ಯ. ಅದನ್ನ ಆಂಗ್ಲ ಭಾಷೆಯಲ್ಲಿ ಪುಟ್ಟ ಪುಟ್ಟ ವಿಡಿಯೋಗಳಾಗಿ ನಾನು ನೀಡಿದ್ದೇನೆ. ಸೆಲೆಬ್ರೇಟಿಂಗ್ ಲೈಫ್, ಬಿ ಎ ಪಾರ್ಟಿಸಿಪೆಂಟ್, ಎಂಥೂಸಿಯಾಸಮ್, ಫಿಸಿಕಲ್ ಫಿಟ್ನೆಸ್, ಡಿಒಬಿ ಅಂಡ್ ಡಿಒಡಿ ಕಾನ್ಸೆಪ್ಟ್, ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್, ಸ್ಮೈಲ್, ಮೈಂಡ್ ಯುವರ್ ಮೈಂಡ್, ಗೋಲ್ ಸೆಟ್ಟಿಂಗ್ ಅಂಡ್ ಸೋ ಆನ್. ಅರೌಂಡ್ 30 ವಿಡಿಯೋಸ್ ಸ್ನೇಹಿತರೆ, ಮೋರ್ ದನ್ 150 ವಿಡಿಯೋಸ್ ಟುಗೆದರ್. ಸ್ಕಿಲ್ಸ್ ಎನ್ರಿಚ್ಮೆಂಟ್ ಥ್ರೂ ಇನ್ನರ್ ಸರ್ಕಲ್ ಮೀಟಿಂಗ್ಸ್ ಎವ್ರಿ ವೀಕ್ 1 to 1.5 hours ನಾನು ಗ್ರೂಪ್ ಮೆಂಟರಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಗ್ರೂಪ್ ಮೆಂಟರಿಂಗ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್ ಆನ್ಲೈನ್ ಜರ್ನಿ ಥ್ರೂ ವಿಡಿಯೋ ಮೇಕಿಂಗ್ ಟು ಕ್ರಿಯೇಟ್ ಎ ಪರ್ಸನಲ್ ಬ್ರ್ಯಾಂಡ್. ಜೊತೆಗೆ ವಿಡಿಯೋ ಮೇಕಿಂಗ್ ನ ಕೂಡ ನಿಮ್ಗೆ ಪ್ರೋತ್ಸಾಹ ಮಾಡಿ ನೀವುಗಳು ಕೂಡ ಆನ್ಲೈನ್ ನಲ್ಲಿ ಬೆಳಿಬೇಕು, ಅದಕ್ಕೆ ಸಹಾಯ ಮಾಡಬೇಕು, ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಯು ಮೇ ಫೈಂಡ್ ಆನ್ಸರ್ಸ್ ಟು ಸಪೋರ್ಟ್ ಯುವರ್ ಗೋಲ್ಸ್ ಥ್ರೂ ದಿಸ್ ಟ್ರಾನ್ಸ್ಫಾರ್ಮೇಶನ್ ಸಪೋರ್ಟ್. ಸ್ನೇಹಿತರೆ, ಇಟ್ ಈಸ್ ಎ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಫಾರ್ ಯು ಅಂಡ್ ಯುವರ್ ಫ್ಯಾಮಿಲಿ. ಸೊ ನಿಮ್ಗೆ ಹೇಗನ್ನಿಸ್ತು, ಟೈಪ್ ಯುವರ್ ಫೀಲಿಂಗ್ಸ್ ಅಬೌಟ್ ದ ಅಬೌವ್ ಆಫರ್ಸ್. ಸೊ ನಾನು ಸುಮ್ಮನೆ ನಿಮ್ಮ ಫೀಲಿಂಗ್ ಗಳನ್ನ ತಿಳ್ಕೋಬೇಕು ಅಂತ ಇದ್ದೇನೆ. ಈ ಎರಡನೇ ಲರ್ನಿಂಗ್ ಆಪರ್ಚುನಿಟಿಯಲ್ಲಿ ಈ 8 ಮಾಡ್ಯೂಲ್ಸ್ ಬಗ್ಗೆ ನಿಮ್ಗೆ ಹೇಗನ್ನಿಸ್ತು, ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ತಾವು ತಿಳಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇದಾದ್ಮೇಲೆ ನಮ್ಗೆ ಪೂಜಾ ಅವರು ಈಗ 8 ಮಾಡ್ಯೂಲ್ಸ್ ನ ಪರ್ಚೇಸ್ ಮಾಡಿದ್ದಾರೆ, ಅವರು ಅನೇಕ ವಿಡಿಯೋಗಳನ್ನ ನೋಡಿದ್ದಾರೆ, ಅವರಿಗೆ ಆದ ಅನುಭವವನ್ನ ಶೇರ್ ಮಾಡೋದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೇನೆ. ನಿಮ್ಮ ಮೆಸೇಜ್ ಗಳನ್ನ ಈಗ ನಾನು ಗಮನಿಸ್ತಾ ಇದ್ದೇನೆ, ಅದನ್ನ ಓದ್ಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಎಲ್ಲರೂ ಕೂಡ ನಿಮ್ಮ ಒಂದು ಭಾವನೆಗಳನ್ನ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಶೇರ್ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ದಯಮಾಡಿ ನಮ್ಮ ಜೊತೆ ತಾವು ನಿಮ್ಮೆಲ್ಲ ಭಾವನೆಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಬಯಸ್ತಾ ಇದ್ದೇನೆ. ರಾಜಶೇಖರ್ ಸರ್, ಐ ಹ್ಯಾವ್ ಮೀಟಿಂಗ್ ವಿತ್ ಯುವರ್ ಟೀಮ್, ಥ್ಯಾಂಕ್ ಯು, ವಿಲ್ ಚೆಕ್ ಇನ್ ನೆಕ್ಸ್ಟ್ ವೀಕ್, ಥ್ಯಾಂಕ್ ಯು ಅಂತ ಹೇಳಿದಿರಿ. ಥ್ಯಾಂಕ್ ಯು ವೆರಿ ಮಚ್. ವೆರಿ ಇಂಟ್ರೆಸ್ಟಿಂಗ್ ಅಂತ ರೆಡ್ಮಿ ಮೊಬೈಲ್ ಅಲ್ಲಿ ಬಂದವ್ರು ಹೇಳಿದ್ದಾರೆ. ಲೈಫ್ ಸ್ಕಿಲ್ಸ್ ಟ್ರೆಷರ್ ಸರ್ ಅಂತ ನಮ್ಮ ಚಿಂಗಲ್ರಾಯ್ರೆ ಹೇಳ್ತಾ ಇದ್ದಾರೆ. ಇನ್ ಬೇರೆಯವ್ರಿಗೆ ಏನನ್ನಿಸ್ತು ದಯಮಾಡಿ ನಿಮ್ಮ ಅನಿಸಿಕೆಗಳನ್ನ ಟೈಪ್ ಮಾಡಿ, ನಾನು ಕೆಲವನ್ನ ಅದರಲ್ಲಿ ಓದ್ಬೇಕು ಅಂತ ಇದ್ದೇನೆ. ಇಸಲಿ ಪೂಜಾ, ಈ ವಿಡಿಯೋ ಮಾಡ್ಯೂಲ್ ಬಗ್ಗೆ ತಮ್ಮ ಅನಿಸಿಕೆಯನ್ನ ತಿಳಿಸಿ. ಎಸ್ ಪೂಜಾ, ಮಾಡ್ಯೂಲ್ಗಳು ಏನು ಸರ್ ಇವಾಗ ತಾನೇ ನಮಗೆ ಹೇಳಿದ್ರಲ್ಲ, ಆ 8 ಮಾಡ್ಯೂಲ್ಗಳು ಸಹ ಒಂದೊಂದು ಟಾಪಿಕ್ಗಳನ್ನ ಅದು ಹೇಳುತ್ತೆ. ಲೈಕ್ ನಮ್ಮ ಲೈಫ್ ನಲ್ಲಿ ಯಾವ್ಯಾವ ಒಂದು ಸಿಚುಯೇಷನ್ಸ್ ಬರುತ್ತೆ ಅಥವಾ ನಮ್ಮಲ್ಲಿ ಏನೇನು ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೋ, ಸೊ ಅದೆಲ್ಲದಕ್ಕೂ ಮಾರ್ಗದರ್ಶನ ನೀಡುವಂತಹ ಒಂದು ಗೈಡ್ ಅಂತಾನೆ ಹೇಳ್ಬಹುದು ಈ ಬಿಗ್ ಟ್ರೆಷರ್ 8 ಮಾಡ್ಯೂಲ್ಗಳು. ಡಿಸೈನಿಂಗ್ ಲೈಫ್ ಆಗಿರಬಹುದು, ಪ್ಯಾರೆಂಟಿಂಗ್ ಬಗ್ಗೆ ವಿಚಾರ ಆಗಿರ್ಬಹುದು, ನಮ್ಮ ಟರ್ನಿಂಗ್ ಪಾಯಿಂಟ್, ಸಕ್ಸಸ್ ಸೀಕ್ರೆಟ್, ಹೀಗೆ ಪ್ರತಿಯೊಂದು ಮಾಡ್ಯೂಲ್ಗಳು ಸಹ ನಾವು ಹೇಗೆ ನಮ್ಮಲ್ಲಿ ಏನು ಕುಂದು ಕೊರತೆಗಳಿದೆ ಅಥವಾ ನಾವು ಏನನ್ನ ಸರಿಪಡಿಸ್ಕೊಳ್ಬೇಕು ಅಥವಾ ನಮ್ಮ ಒಂದು ಮುಂದಿನ ಜೀವನಕ್ಕೆ ಏನು ನಾವು ಚೇಂಜಸ್ ಮಾಡ್ಕೊಳ್ಬೇಕು, ಮುಂದಿನ ಜೀವನಕ್ಕೆ ನಾವು ಏನು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಈ ರೀತಿ ಎಲ್ಲಾ ಒಂದು ನಮಗೆ ಎಲ್ಲಾ ರೀತಿಯಾದಂತಹ ಒಂದು ಗೈಡ್ಲೈನ್ ಅನ್ನ ಕೊಡುವಂತದ್ದು ಈ ನಮ್ಮ ಈ ಎಲ್ಲಾ ಮಾಡ್ಯೂಲ್ಗಳು. ಇದೊಂಥರ ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದು ಮಾಡ್ಯೂಲ್ಗಳಲ್ಲೂ ಸಹ ಒಂದೊಂದು ಸ್ಮಾಲ್ ಸ್ಮಾಲ್ ವಿಡಿಯೋಸ್ಗಳಿದೆ. ಸೊ ನಮಗೆ ಯಾವ ಮಾಡ್ಯೂಲ್, ನಮಗೇನಾದ್ರೂ ಒಂದು ಪ್ರಾಬ್ಲಮ್ ಅಥವಾ ನಮ್ಗೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಗೊಂದಲ ಇದ್ರೆ, ಸೊ ನಾವು ಆ ಮಾಡ್ಯೂಲ್ ನೋಡಿದ ತಕ್ಷಣ ನಮಗೆ ಆ ವಿಚಾರಗಳ ಬಗ್ಗೆ ಗೊತ್ತಾಗುತ್ತೆ. ಸೊ ನಾವು ಅದರಲ್ಲಿ ಒಂದು ಕ್ಲಾರಿಟಿ ತಗೋಬಹುದು. ಹಾಗೆ ಇದರಲ್ಲಿ ಅನೇಕ ವ್ಯಕ್ತಿಗಳು, ಅನೇಕ ಸೆಲೆಬ್ರಿಟಿಗಳು ಈ ಮಾಡ್ಯೂಲ್ಗಳಲ್ಲಿ ಅವರ ಆ ಒಂದು ಜೀವನದ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳಿದ್ದಾರೆ. ಸೊ ಅವರ ಒಂದು ಜೀವನದ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೂ ಸಹ ನಾವು ನಮ್ಮ ಜೀವನದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಥವಾ ನಾವು ಅದನ್ನ ಒಂದು ಗೈಡ್ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಕ್ಕೆ ಸಹಾಯ ಆಗುತ್ತೆ. ಸೊ 8 ಮಾಡ್ಯೂಲ್ಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಟ್ಸ್ ಅ ಬಿಗ್ ಟ್ರೆಷರ್, ಒಂದು ದೊಡ್ಡ ಅದ್ಭುತವಾದಂತಹ ಒಂದು ಟ್ರೆಷರ್ ಅದು. ಎಲ್ಲಾ ರೀತಿಯಾದ ಬಗ್ಗೆ, ಎಲ್ಲಾ ವಿಚಾರಗಳ ಬಗ್ಗೆಯೂ ಸಹ ನಮಗೆ ಈ ಒಂದು ಮಾಡ್ಯೂಲ್ಗಳಲ್ಲಿ ಬೇರೆ ಬೇರೆ ಒಂದು
ವಿಡಿಯೋಗಳ ಮುಖಾಂತರ ಒಂದು ಡಿಫ್ರೆಂಟ್ ಟಾಪಿಕ್ ಡಿಫ್ರೆಂಟ್ ಕಾನ್ಸೆಪ್ಟ್ ಗಳ ಮುಖಾಂತರ ನಮಗೆ ಅದು ತಂದು ಕೊಡುತ್ತೆ. ಸೊ ಇಟ್ಸ್ ನಿಜವಾಗ್ಲೂ ಈ ಒಂದು ಮಾಡ್ಯೂಲ್ ಗಳನ್ನ ಎಲ್ಲರೂ ಉಪಯೋಗ ಪಡ್ಕೊಳ್ಬೇಕು, ನಮ್ಮ ಲೈಫ್ ನಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ನಾವು ಮುಂದಿನ ಒಂದು ನಮ್ಮ ಫ್ಯೂಚರ್ ಗೆ ಅದು ಹೆಲ್ಪ್ ಮಾಡುತ್ತೆ, ಪ್ರೋಗ್ರೆಸ್ ಮಾಡಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪೂಜಾ. ಈ ನಮ್ಮ ಜೆಪಿ ಟ್ರಾನ್ಸ್ಫಾರ್ಮೇಶನ್ ಟೀಮ್ ನ ಲೀಡರ್ಶಿಪ್ ತಗೊಂಡು ಚಂಗಲ್ ರಾಯ್ ಅವರು ಅವ್ರಿಗೆ ಲೀಡರ್ಶಿಪ್ ತಗೊಂಡಿದ್ದಾರೆ. ಸೊ ಚಂಗಲ್ ರಾಯ್ರು ಪುಟ್ಟದಾಗಿ ಈ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಟೀಮ್ ಸೇರೋದ್ರಿಂದ ಏನ್ ಲಾಭ ಅನ್ನೋದನ್ನ ತಿಳಿಸಿ ಸರ್. ಸರ್, ನಮಗೆ ಹೊಸದಾಗಿ ಬರ್ತಕ್ಕಂತಹ ಅವರು ಅವ್ರ ಜೀವನದಲ್ಲಿ ಯಾವುದೇ ಸಮಸ್ಯೆಯನ್ನು ಎದುರಿಸಬಹುದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಅವ್ರು ಬರುತ್ತೆ. ಆತ್ಮಸ್ಥೈರ್ಯ ಅಂತ ಹೇಳ್ತೀವಿ ನಾವು, ಅದು ಬರುತ್ತೆ. ನಂತರ ಅವರ ಕಲಿಕೆ ಜಾಸ್ತಿ ಆಗುತ್ತೆ, ಮತ್ತೆ ಅವ್ರು ಬಂದು ಸೇರತಕ್ಕಂತ ಅವರು ಒಂದು ಲೆವೆಲ್ ಇಂದ ಇನ್ನೊಂದು ಮುಂದೆ ಎರಡು ಲೆವೆಲ್ ಮೂರು ಲೆವೆಲ್ ಈ ತರ ಅವರು ಆರ್ಡಿನರಿಯಿಂದ ಎಕ್ಸ್ಟ್ರಾ ಆರ್ಡಿನರಿ ಆಗತಕ್ಕಂತಹ ಜನರಾಗ್ತಾರೆ, ಮತ್ತು ಅವ್ರದ ನಾಲೆಡ್ಜ್ ಸಹ ಇಂಪ್ರೂವ್ ಆಗುತ್ತೆ. ಈ ನಮ್ಮ ನಮ್ಮ ಈ ಬರ್ತಕ್ಕಂತಹ ಅನುಭವದಾರರ ಅನುಭವವು ಎಕ್ಸ್ಪೀರಿಯನ್ಸ್ ಎಲ್ಲ ಸಿಗುತ್ತೆ. ಈ ಸರ್ಕಲ್ ದೊಡ್ಡದಾಗಿರುತ್ತೆ, ಮತ್ತು ಇಲ್ಲಿ ಬರ್ತಕ್ಕಂತವರು ಎಲ್ಲಾ ಫೀಲ್ಡ್ ನವರು ಬರ್ತಾರೆ ಸರ್ ಇಲ್ಲಿ. ಆದ್ದರಿಂದ ಒಂದೇ ಫೀಲ್ಡ್ ಅಂತಲ್ಲ, ಎಲ್ಲಾ ಫೀಲ್ಡ್ ನವರು ಬರೋದ್ರಿಂದ ಅವರವರ ಅನುಭವಗಳನ್ನು ಶೇರ್ ಮಾಡೋದು, ಇವರ ಅನುಭವಗಳನ್ನು ಶೇರ್ ಮಾಡಬಹುದು, ಕಲಿಕೆ ಜಾಸ್ತಿ ಆಗುತ್ತೆ, ಅವ್ರ ಅಪ್ಗ್ರೇಡ್ ಸ್ಕಿಲ್ಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಎಸ್ ಸರ್, ಚಂಗಲ್ ರಾಯ್ರೆ ಧನ್ಯವಾದಗಳು. ಚಂಗಲ್ ರಾಯರ ದೂರವಾಣಿ ಸಂಖ್ಯೆಯನ್ನ ಕೊಟ್ಟಿರ್ತಾನೆ. ನಿಮ್ಗೆ ಏನಾದ್ರೂ ಈ ಟೀಮ್ ಬಗ್ಗೆ ಯಾವುದೇ ತರದ ಅನುಮಾನಗಳಿದ್ರೆ 7022887668 ಅಂದ್ರೆ 7022887668 ಚಂಗಲ್ ರಾಯ್ ಜೊತೆ ಮಾತಾಡಿ ಅವರು ಈ ಒಂದು ಟೀಮ್ ನಲ್ಲಿ ಸೇರಿರೋರೆಲ್ಲ ಲೈಫ್ ಅಲ್ಲಿ ಒಂದ್ ವರ್ಷ ಎರಡು ವರ್ಷದೊಳಗಡೆ ಟಾಪ್ ಸ್ಟಾರ್ಸ್ ಆಗ್ಬೇಕು ಅನ್ನೋದು ನಮ್ಮ ಒಂದು ಬಯಕೆ ಹಾರೈಕೆ. ಸ್ನೇಹಿತರೆ, ಈ ಒಂದು ಎಕ್ಸ್ಪೀರಿಯನ್ಸ್ ಶೇರಿಂಗ್ ನ ನೀವು ಕೇಳಿದ್ರಿ. ಈಗ ನಿಮ್ಗೆ ಕುತೂಹಲ ಇರ್ತದೆ, ಏನ್ ಲಾಭ ಆಗ್ಬಹುದು ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಟೀಮ್ ನ ನಾವು ಸೇರಿ ಒಂದು ಇನ್ನರ್ ಸರ್ಕಲ್ ನ ಸೇರಿದ್ರೆ ಲಾಭ ಅಂತ ಕೇಳೋರ್ಗೆ ಈ ಪದಗಳನ್ನ ಗಮನಿಸ್ಕೊಳ್ಳಿ. ಅಪ್ಡೇಟ್, ನಾವೀಗಾಗ್ಲೇ ಪ್ರತಿನಿತ್ಯ ನಾವು ಒಂಥರ ಅಪ್ಡೇಟ್ ಆಗಿದ್ರೆ ಮಾತ್ರ ಈ ಜೀವನದಲ್ಲಿ ನಾವೇನಾದ್ರು ಸಾಧನೆ ಮಾಡೋಕ್ ಸಾಧ್ಯ ಆಗೋದು. ಆ ಅಪ್ಡೇಟಿಂಗ್ ಆಗ್ತದೆ, ಅಪ್ಗ್ರೇಡ್ ಆಗ್ತದೆ, ದೆನ್ ರೀ ಇನ್ವೆಂಟಿಂಗ್ ಅವರ್ ಸೆಲ್ಫ್, ನಮ್ಮನ್ನೇ ನಾವು ಮತ್ತೆ ಮರುಶೋಧಿಸಿಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಅಂಡ್ ಈಗ ಮೊಬೈಲ್ ಬೇರೆ ಬೇರೆ ವರ್ಷನ್ ಬಂತು ಅಂತ ಚೇಂಜ್ ಮಾಡಿ ಕಳಿಸ್ತಾರೆ ಅಲ್ವಾ, ಇಂಪ್ರೂವ್ಮೆಂಟ್ ಅಂತ. ನಿಮ್ಮ ಇಂಪ್ರೂವ್ಮೆಂಟ್ ಕಡೆಗೆ ನಾವು ಗಮನ ಕೊಡ್ತೇವೆ. ಅಂಡ್ ಯು ಹ್ಯಾವ್ ಟು ಬಿ ವೆರಿ ಕ್ರಿಯೇಟಿವ್, ಆ ಕ್ರಿಯೇಟಿವಿಟಿಯು ಕೂಡ ನಿಮ್ಮದಾಗ್ತದೆ. ಸ್ನೇಹಿತರೆ, ಯುವರ್ ಇನ್ವೆಸ್ಟ್ಮೆಂಟ್ ಫಾರ್ ಸೆಲ್ಫ್ ಎಜುಕೇಶನ್ ಇಸ್ ಜಸ್ಟ್ 1% ವೆನ್ ಕಂಪೇರ್ಡ್ ಟು ಯುವರ್ ಎಜುಕೇಶನಲ್ ಎಕ್ಸ್ಪೆನ್ಸಸ್. ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಈ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅಲ್ಲ, ಇದು ಸೆಲ್ಫ್ ಎಜುಕೇಶನ್ಗೆ ನೀವು ಮಾಡುವ ಎಜುಕೇಶನಲ್ ಎಕ್ಸ್ಪೆನ್ಸ್ ನ ಕೇವಲ 1%. ಅದು ನಿಮ್ಗೆ ಆ ಒಂದು ವಿಚಾರವನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿನ್ನರ್ಸ್ ಹ್ಯಾವ್ ದ ಎಬಿಲಿಟಿ ಟು ಟೇಕ್ ಕ್ವಿಕ್ ಡಿಸಿಷನ್ಸ್. ಸ್ಟಾಪ್ ಗಿವಿಂಗ್ ಎಕ್ಸ್ಕ್ಯೂಸಸ್ ಅಂಡ್ ಆಕ್ಟ್ ನೌ. ಓಕೆ, ಟೇಕ್ ಆಕ್ಷನ್ ಫಾರ್ ಯುವರ್ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಸ್ಟಾಪ್ ಗಿವಿಂಗ್ ಎಕ್ಸ್ಕ್ಯೂಸಸ್ ಅಂತ ಹೇಳ್ತಾ, ಸಮ್ಟೈಮ್ಸ್ ಲೇಟರ್ ಬಿಕಮ್ಸ್ ನೆವರ್ ಡು ಇಟ್ ನೌ ಅಂತ ಹೇಳ್ತಾ, ಈಚ್ ಮಾಡ್ಯೂಲ್ ಇಸ್ ವರ್ತ್ ₹5,000. ಈ 5,000 ಗಿಂತ ಇನ್ನೂ ಅದರ ಮೌಲ್ಯ ಜಾಸ್ತಿ ಇದೆ, ಆದರೆ ಒಂದು ಇಷ್ಟು ಇರಬಹುದು ಎಂದು ನಾವು ಮೌಲ್ಯವನ್ನ ಸದ್ಯಕ್ಕೆ ಕಟ್ಟಿದ್ದೇವೆ. ಅದನ್ನ ಒಂದು ಮಾಡ್ಯೂಲ್ ₹999 ಆದರೆ 8 ಮಾಡ್ಯೂಲ್ಸ್ ವರ್ತ್ ಏನಾಯ್ತು, 40,000 ಆಯ್ತು. ಆದರೆ ಪ್ರಸ್ತುತದ ಒಂದು ಆಫರ್ ಇದು, ಆಮೇಲೆ ಮುಂದೆ ಈ ಅಮೌಂಟ್ ಜಾಸ್ತಿ ಆಗ್ತದೆ. ಆದ್ರಿಂದ ಇವತ್ತೇ ನೀವು ರಿಜಿಸ್ಟರ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿಯ ಮನವಿ. ಈ ಒಂದು ಮಾಡ್ಯೂಲ್ ತೆಗೆದುಕೊಳ್ಳೋದ್ರಿಂದ ಆಗುವ ಅಡ್ವಾಂಟೇಜ್ ಏನು, ಒಂದು ಆನ್ಲೈನ್ ವರ್ಕ್ಶಾಪ್ ಫ್ರೀ, ಎ ಮೆಂಟರಿಂಗ್ ಸೆಷನ್. ಓಕೆ, ಮೆಂಟರಿಂಗ್ ಸೆಷನ್ ಒಂದು, ನನ್ನ ಜೊತೆ ಮುಕ್ತವಾಗಿ ನೀವು ಮಾತಾಡಿಕೊಂಡು ನಿಮ್ಮ ಪ್ರೋಗ್ರೆಸ್ಗೆ ನನ್ನ ಅನುಭವನ ನಿಮಗೆ ಸಿಗ್ತದೆ. ಅಂಡ್ ಇನ್ನರ್ ಸರ್ಕಲ್ ಮೀಟಿಂಗ್ಸ್ ಎವ್ರಿ ವೀಕ್, ಇಟ್ ಈಸ್ ಗೋಯಿಂಗ್ ಟು ಬಿ ಫ್ರೀ ಫಾರ್ ಯು, ಉಚಿತವಾಗಿ ಇಷ್ಟು ಕೂಡ ಲಭ್ಯ ಆಗುತ್ತೆ. ಸೊ ಈ 8 ಮಾಡ್ಯೂಲ್ಗಳ 40,000 ಕೇವಲ 4,999 ರೂಪಾಯಿಗಳಿಗೆ ನಿಮಗೀಗ ಲಭ್ಯ ಆಗ್ತಾ ಇದೆ. ಇದನ್ನ ಪೇ ಮಾಡೋರು ಗೂಗಲ್ ಪೇ ಅಥವಾ ಫೋನ್ ಪೇ ಆದ್ರೆ ಈ ನಂಬರ್ನ ದಯಮಾಡಿ ನೋಟ್ ಮಾಡ್ಕೊಳ್ಳಿ,
9148685357 ಇನ್ನು ಇಲ್ಲ ಸರ್ ನಾವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳೋರು ಟ್ರಾನ್ಸ್ಫರ್ಮೇಶನ್ ಅನ್ಲಿಮಿಟೆಡ್ ನಮ್ಮ ಸಂಸ್ಥೆಯ ಅಕೌಂಟ್ ಡೀಟೇಲ್ಸ್ ನ ಇಲ್ಲಿ ನೀಡಿದ್ದೇವೆ ದಯಮಾಡಿ ಈ ಒಂದು ಅಕೌಂಟ್ ಡೀಟೇಲ್ಸ್ ನ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡಿಕೊಂಡು ನೀವು ನಮಗೆ ಕಮ್ಯುನಿಕೇಟ್ ಮಾಡಿ ಈ ವಿಡಿಯೋ ಫೇಸ್ಬುಕ್ ನಲ್ಲೂ ಈಗ ಆಲ್ರೆಡಿ ಲಭ್ಯ ಇದೆ ರೆಕಾರ್ಡಿಂಗ್ ಮತ್ತೆ ನನ್ನ ಜಯಪ್ರಕಾಶ್ ನಕ್ಕಲ್ಲಿ ಯೂಟ್ಯೂಬ್ ಚಾನಲ್ಗೂ ಈ ವಿಡಿಯೋ ಹೋಗಿರುತ್ತೆ ಹಾಗಾಗಿ ಈ ವಿಡಿಯೋ ಮತ್ತೆ ನೀವು ನೋಡ್ಬಿಟ್ಟು ಅಲ್ಲಿ ಪಾಸ್ ಮಾಡ್ಕೊಂಡು ಅಕೌಂಟ್ ನಂಬರ್ ಬರ್ಕೊಂಡ್ರು ನಮ್ಮ ಅಭ್ಯಂತರ ಇಲ್ಲ ಇದರ ಡೀಟೇಲ್ಸ್ ನ ನಿಮ್ಗೆ ನೀಡ್ತಾ ಇದ್ದೇನೆ ಈ ಎರಡರಲ್ಲಿ ಒಂದು ಮೀಡಿಯಾನಲ್ಲಿ ಪೇ ಮಾಡೋದ್ರ ಜೊತೆಗೆ ಇನ್ಸ್ಟಾ ಮೋಜೋ ಫೆಸಿಲಿಟಿ ಕೂಡ ಇರ್ತದೆ ಅದರ ಲಿಂಕ್ ನ ನಾವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೇವೆ ಡೂ ಸೆಂಡ್ ಯುವರ್ ಪೇಮೆಂಟ್ ಮೆಸೇಜ್ ನೀವು ಸರ್ ನಾವು ದುಡ್ಡು ಕಟ್ಟಿದೀವಿ ಈಗ ಅಂದ್ಬಿಟ್ಟು ಯಾವ್ದಾದ್ರು ಇವೆರಡರಲ್ಲಿ ಒಂದ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು ಇದರ ಎಲ್ಲ ಮಾಡ್ಯೂಲ್ಗಳು ಮಾಹಿತಿ ನಿಮಗೆ ಲಭ್ಯ ಇರುತ್ತೆ ಸ್ನೇಹಿತರೆ ಸೊ ಈಗ ನಾವು ಮೂರು ವಿಚಾರದ ಬಗ್ಗೆ ಅಂತ ಹೇಳಿದ್ವಿ ನಾನು ಫ್ರೀ ಕನ್ಸಿಂಗ್ ಗೈಡೆನ್ಸ್ ಟ್ರಾನ್ಸ್ಫರ್ಮೇಶನ್ ಕೋರ್ಸಸ್ ಹಾಗೆ ಆನ್ಲೈನ್ ವರ್ಕ್ಶಾಪ್ ಬಗ್ಗೆ ಕೂಡ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಇದ್ದೇನೆ ಇದು ಲರ್ನಿಂಗ್ ಆಪರ್ಚುನಿಟಿ ನಂಬರ್ 3 ಆಗಿರುತ್ತೆ ಈ ಆನ್ಲೈನ್ ವರ್ಕ್ಶಾಪ್ ಗಳನ್ನ ಅರ್ಧ ದಿನದ ವರ್ಕ್ಶಾಪ್ ಗಳನ್ನ ಮಾಡ್ತಾ ಇದ್ದೇನೆ ಅಂಡ್ ಇಟ್ ಇಸ್ ಪ್ರಾಕ್ಟಿಕಲ್ ಅಂಡ್ ಮೋಟಿವೇಶನ್ ಬೇಸ್ಡ್ ಓಕೆ ಸ್ನೇಹಿತರೆ ಈಗ ವ್ಯಕ್ತಿತ್ವ ಅಂದಾಗ ನಾವು ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮನ್ನ ಇವತ್ತು ಸ್ಮರಿಸಿದ್ವಿ ಈಗ ಸೆಪ್ಟೆಂಬರ್ 15 ನಮ್ಮ ಡಾಕ್ಟರ್ ವಿಶ್ವೇಶ್ವರಯ್ಯನವರ ಜನ್ಮದಿನ ಇದೇ ರೀತಿ ನಮ್ಮ ವಿಶ್ವೇಶ್ವರಯ್ಯನವರ ಗುಣಗಳನ್ನ ಪಟ್ಟಿ ಮಾಡಬೇಕು ಅಂದ್ರೆ ನಮ್ಗೆ ನೂರಾರು ಅವ್ರ ಬಗ್ಗೆ ಹೊಗಳಿ ಬರೀತೇವೆ ಅಬ್ಜೆಕ್ಟಿವ್ಸ್ ಗಳನ್ನ ಆಡ್ ಮಾಡ್ತೇವೆ ಯಾಕೆಂದ್ರೆ ಆ ಮನುಷ್ಯ ನಿಂತವರು ಅದ್ರಲ್ಲಿ ಒಂದೇ ಒಂದು ಉದಾಹರಣೆ ಹೇಳ್ತಾನೆ ಟೈಮ್ ಇಸ್ ಮನಿ ಅಂತ ಕರೆದವರು ನಮ್ಮ ವಿಶ್ವೇಶ್ವರಯ್ಯ ಅವರು 100 ವರ್ಷ ಏನ್ ಬದುಕಿ ಸಾಧನೆ ಮಾಡಿದ್ರಲ್ಲ ಎಷ್ಟೋ ಜನ 1000 ವರ್ಷ ಬದುಕಿದ್ರು ಅವ್ರು ಸಾಧನೆ ಮಾಡೋಕ್ಕಾಗಲ್ಲ ಅಷ್ಟು ಆ ಮನುಷ್ಯ 100 ವರ್ಷದಲ್ಲೇ ಮಾಡೋದ್ರು ಅಂದ್ರೆ ಆ ವ್ಯಕ್ತಿತ್ವದ ಒಂದು ವಿಶೇಷತೆ ಏನಿರ್ಬೋದು ಅದಕ್ಕೆ ಅವ್ರಿಗೆ ಭಾರತ ರತ್ನ ನಿಜವಾದ ಅರ್ಥದಲ್ಲಿ ಅವರು ನಮ್ಮ ಕರ್ನಾಟಕದ ರತ್ನನೂ ಕೂಡ ಹೌದು ಭಾರತ ರತ್ನವೂ ಕೂಡ ಅಷ್ಟೇ ಅಲ್ಲ ವಿಶ್ವಕ್ಕೆ ಒಬ್ಬ ಮಾದರಿ ವ್ಯಕ್ತಿ ಅಂತ ಅನ್ಸುತ್ತೆ ಸ್ನೇಹಿತರೆ ನಾನೊಂದು ಎರಡು ಮಾತುಗಳನ್ನ ವಾಕ್ಯಗಳನ್ನ ಮಾಡಿದ್ದೆ ರೋಲ್ ಕ್ಲಾರಿಟಿ ಲೀಡ್ಸ್ ಟು ಗೋಲ್ ಕ್ಲಾರಿಟಿ ಅಂತ ನಮ್ಮ ಏನ್ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ಕ್ಲಾರಿಟಿ ಬಂದ್ಬಿಟ್ರೆ ನಮ್ಮ ಗುರಿಯ ಬಗ್ಗೆ ಕ್ಲಾರಿಟಿ ಬರುತ್ತೆ ಅನ್ನುವಂಥದ್ದು ನಮ್ಮ ಭಾವನೆ ಜೊತೆಗೆ ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್ ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ನಿಮ್ಮ ಕ್ಷಣಗಳನ್ನ ನೀವು ಸರಿಯಾಗಿ ಗಮನ ಕೊಡಿ ನಿಮ್ಮ ಜೀವನ ಅಭಿವೃದ್ಧಿ ಹೊಂದುತ್ತೆ ಅನ್ನುವಂಥದ್ದು ಸ್ನೇಹಿತರೆ ನಮ್ಮ ಪರಿಚಯ ಇರೋರು ಒಬ್ರು ಮನೆಗೆ ಹೋಗಿದ್ದಾಗ ಈ ಕಾರ್ ಯಾವುದು ಅಂತ ಗೊತ್ತಾಗಿರುತ್ತೆ ರೋಲ್ಸ್ ರಾಯ್ಸ್ ಓಕೆ ರೋಲ್ಸ್ ರಾಯ್ಸ್ ಕಾರ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಸುಮಾರು ಜನ ಹೇಳ್ತಾರೆ ಸರ್ ಒಂದು ವರ್ಕ್ಶಾಪ್ ಬಂದ್ಬಿಟ್ರೆ ಒಂದು ವಿಡಿಯೋ ನೋಡ್ಬಿಟ್ರೆ ನಾವು ಬದಲಾಗ್ತೀವಿ ಅಂದ್ರೆ ನೋ ಫ್ರೆಂಡ್ಸ್ ಇಟ್ ಕಾಂಟ್ ಬಿ ನಾವ್ ಅದ್ ಹೇಗೆ ತಗೊಳ್ತೀವಿ ಅನ್ನೋದಕ್ಕೆ ಅದಕ್ಕೆ ನಾವೀಗ ಕಂಟಿನ್ಯೂಸ್ ಮೆನ್ಷನಿಂಗ್ ಎವರಿ ವೀಕ್ ವಿತ್ ವಿಡಿಯೋ ಮಾಡ್ಯೂಲ್ಸ್ ನೀಡ್ತಾ ಇರುತ್ತೆ ಆ ಉದ್ದೇಶದಿಂದ ಸ್ನೇಹಿತರೆ ಅದನ್ನ ಅರ್ಥ ಮಾಡ್ಸೋಕೆ ಈ ಉದಾಹರಣೆ ನಾನು ನೀಡ್ತಾ ಇದ್ದೇನೆ ಸ್ನೇಹಿತರೆ ವೆನ್ ಥಿಂಗ್ಸ್ ಡೋಂಟ್ ಹ್ಯಾಪನ್ ಫಾಸ್ಟ್ ರಿಮೆಂಬರ್ ಇಟ್ ಟೇಕ್ಸ್ 6 months ಟು ಬಿಲ್ಡ್ ಎ ರೋಲ್ಸ್ ರಾಯ್ಸ್ ಅಂಡ್ ಜಸ್ಟ್ 13 hours ಟು ಬಿಲ್ಡ್ ಎ ಟೊಯೋಟಾ ರೋಲ್ಸ್ ರಾಯ್ಸ್ ನೀವ್ ಹೇಗೆ ಆರ್ಡರ್ ಕೊಡ್ತೀರೋ ಅದಕ್ಕೆ ತಕ್ಕಂಗೆ ಮಾಡ್ತಾರೆ ಆದ್ರೆ ಟೊಯೋಟಾ ಅನ್ನಿಲ್ಲ ಅವ್ರು ಮಾಡಿರೋದು ನಾವು ತಗೊಂಡು ಓಕೆ ನಿಮ್ ಲೈಫ್ ಹೆಂಗ್ ಮಾಡ್ಕೋತೀರಿ ದಟ್ ಈಸ್ ಇನ್ ಯುವರ್ ಹ್ಯಾಂಡ್ ಆನ್ಲೈನ್ ವರ್ಕ್ಶಾಪ್ ಆನ್ September 27th ಆನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ 10 into 1 PM ಇಫ್ ಯು ಆರ್ ಇಂಟ್ರೆಸ್ಟೆಡ್ ಎಸ್ ಫ್ರೆಂಡ್ಸ್ ಯು ಹ್ಯಾವ್ ಎನ್ ಆಪರ್ಚುನಿಟಿ ಯು ಆರ್ ವೆಲ್ಕಮ್ ಟು ಪಾರ್ಟಿಸಿಪೇಟ್ ಓಕೆ ಸೊ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ಸು ಸೇಮ್ ಇರುತ್ತೆ ಜೊತೆಗೆ ನಾವು ನೀವೆಲ್ಲ ಒಂದು ರೀತಿ ಸೋಷಿಯಲ್ ಮೀಡಿಯಾನಲ್ಲೂ ಆಕ್ಟಿವ್ ಆಗೋದು ಕೂಡ ನಾನು ಸಪೋರ್ಟ್ ಮಾಡ್ತೇನೆ ಕೇವಲ 299 ರೂಪಾಯಿಗಳಿಗೆ ಈ ವರ್ಕ್ಶಾಪ್ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ನಮ್ಮ ವರ್ಕ್ಶಾಪ್ ಏನಿದ್ರು ಮಿನಿಮಮ್ ಅಂದ್ರೆ 999 rupees ಇರ್ತದೆ ಇದು ಕೊನೆಯ ಆ ಒಂದು ಅವಕಾಶವನ್ನ ನೀವೆಲ್ಲ ಬಳಸ್ಕೋಬೇಕು ಅದು ಇವತ್ತು ನೀವು ಯಾರು ರಿಜಿಸ್ಟರ್ ಮಾಡ್ತೀರಿ ಇವತ್ತೇ ರಿಜಿಸ್ಟರ್ ಮಾಡ್ತೀರಿ ಅವ್ರಿಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ನನ್ನ ಒಂದು ಪರ್ಸನಲ್ ಟೈಮ್ನ ಝೂಮ್ ನಲ್ಲಿ 1-to-1 meeting ಫ್ರೀ ಕೊಡ್ತಾನೆ ಅಪಾರ್ಟ್ ಫ್ರಮ್ ದಿಸ್ ಬೋನಸ್ ವಿಡಿಯೋಸ್ ಲಿಮಿಟೆಡ್ ಸೀಟ್ಸ್ ಸೇಮ್ ಫೋನ್ ನಂಬರ್ ಗೂಗಲ್ ಪೇ ಅಂಡ್ ಫೋನ್ ಪೇ 9148685357 ಅಂಡ್ ಟ್ರಾನ್ಸ್ಫರ್ಮೇಶನ್ ಅನ್ಲಿಮಿಟೆಡ್ ಅಕೌಂಟ್ ನಂಬರ್ ಡೀಟೇಲ್ಸ್ ನ ಕೊಟ್ಟಿದ್ದೇನೆ ಸ್ನೇಹಿತರೆ ಪೇಮೆಂಟ್ ಮೆಸೇಜ್ ನ ನೀವು ಕಟ್ಟಿದ ಮೇಲೆ ಈ ಒಂದು ಮೊಬೈಲ್ಗೆ ಇನ್ಫಾರ್ಮೇಶನ್ ನ ಕಳಿಸ್ತೀರಿ ಈಗ ನಮ್ಮ ಕಲಂದರ್ ರಿಯಲೆಂಟ್ ವರ್ಕ್ಶಾಪ್ ಇಂದ ಬಂದಿದ್ದಾರೆ ವೆರಿ ಸೀನಿಯರ್ ಪರ್ಸನ್ 72 years ಯಂಗ್ ಪರ್ಸನ್ ಕಲಂದರ್
ಈ ಸಂದರ್ಭದಲ್ಲಿ ಅವರ ಅನಿಸಿಕೆಯನ್ನ ನಮ್ಮ ಟ್ರೈನಿಂಗ್ ಪ್ರೋಗ್ರಾಂ ಬಗ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾರ. ಎಸ್ ಕಲಂದರ್ ತಮ್ಮ ಅನುಭವವನ್ನ ಪುಟ್ಟ ಮಾತುಗಳಲ್ಲಿ ತಿಳಿಸ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ನಮಸ್ಕಾರ. ಎಸ್ ಸರ್, ನನ್ನ ಹೆಸರು ಕಲಂದರ್ ಅಂತ. ನಾನು ಒಂದು 7-8 ವರ್ಕ್ಶಾಪ್ ಗಳನ್ನ ಅಟೆಂಡ್ ಮಾಡಿದೆ. ಈ ವರ್ಕ್ಶಾಪ್ ನ ಏನ್ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಲ್ಲಿಂದ ಒಂದೆರಡು ಸ್ಟೆಪ್ ಮೂರು ಸ್ಟೆಪ್ ಮೇಲೆ ಹೋಗ್ತೀವಿ ಸರ್. ನಮ್ಮಲ್ಲಿ ಏನಿದೆ, ವ್ಯಕ್ತಿತ್ವದಲ್ಲಿ ಏನಿದೆ, ಅದು ವಿಕಸನಗೊಳ್ಳುತ್ತೆ ಅಂದ್ರೆ ಹೆಚ್ಚಾಗುತ್ತೆ, ಕೌಶಲ್ಯ ಹೆಚ್ಚಾಗುತ್ತೆ, ಮಾತುಗಾರಿಕೆ ಹೆಚ್ಚಾಗುತ್ತೆ ಅಂದ್ರೆ ಮಾತುಗಾರಿಕೆ ಬರೀ ಹೆಚ್ಚಾಗುದು ಅಂತ ಹೇಳಿದ್ರೆ, ಅದು ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗ ಗೊತ್ತಾಗುತ್ತೆ. ಸಮಯ ಪಾಲನೆ ಗೊತ್ತಾಗುತ್ತೆ, ಸಂವಹನ ಬಗ್ಗೆ ಗೊತ್ತಾಗುತ್ತೆ ಅನ್ನೋ ಪೂರ್ಣ. ಇಲ್ಲಿ ಏನಾಗಿದೆ ಅಂದ್ರೆ, ನಮಗೆ ನಾನು ಈ ವಯಸ್ಸಲ್ಲೂ ಮತ್ತು ನಾನು ಬಂದು ಗಂಟೆ ಗಂಟ್ಲೆ ಮೂರು ಗಂಟ್ಲೆ ಕುಳಿತ್ಕೋತೀನಿ ಅಂತ ಹೇಳಿದ್ರೆ ತಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ರತಿ ದಿನ ಇಲ್ಲಿ ಎಲ್ಲ ವೈವಿಧ್ಯ ಇರೋ ಜನ ಬರ್ತಾರೆ, ಅವ್ರ ಅಭಿಪ್ರಾಯಗಳು ಹೇಳ್ತಾರೆ, ಹೊಸ ಹೊಸ ವಿಷಯಗಳನ್ನ ಕಲಿತಾ ಇದ್ದೀವಿ ನಾವು ಇಲ್ಲಿ. ಅದು ಅದರಿಂದ ಇದು ಕಮ್ಮಟದಿಂದ ಉಪಯೋಗ ಸರ್ ಇದು. ಥ್ಯಾಂಕ್ ಯು ಸರ್. ಯತೀಶ್ ಒಂದೆರಡು ಮಾತು. ತಾವು ಕೂಡ ಒಂದು ಅಟ್ಲೀಸ್ಟ್ ಒಂದು 10 ಆನ್ಲೈನ್ ವರ್ಕ್ಶಾಪ್ ಬಂದಿದ್ರಿ, ನಮ್ಮ ಆಫ್ಲೈನ್ ವರ್ಕ್ಶಾಪ್ಸ್ ನೋಡಿದಿರಿ. ಸತೀಶ್, ಯತೀಶ್ ತಮ್ಮ ಅನಿಸಿಕೆ. ಎಸ್ ಯತೀಶ್. ಸರಿಯಾದ ಟ್ರೈನಿಂಗ್ ತಗೊಂಡ್ರೆ ಯಾವುದೇ ಏಜ್ ಗ್ರೂಪ್ನವರಾಗ್ಲಿ ಯಾವುದೇ ಬ್ಯಾಕ್ಗ್ರೌಂಡ್ ಆಗಲಿ ಎಲ್ಲರಿಗೂ ಏನಿರುತ್ತೆ ಅಂದರೆ ಒಂದು ಕೀಳಿರಿಮೆ ಇರುತ್ತೆ ಸರ್. ನನ್ನಿಂದ ಆಗೋದಿಲ್ಲ, ನಾನು ಯಾಕೆ ಮಾಡಬೇಕು, ನನಗೆ ಇದು ಅಲ್ಲ, ನಾನು ಹಳ್ಳಿಯವರು, ನಾನು ಯಾವುದೋ ಕಪ್ಪಗಿದ್ದೀನಿ, ನಾನು ಕುಳ್ಳಕ್ಕಿದ್ದೀನಿ, ದಪ್ಪಕ್ಕಿದ್ದೀನಿ, ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಸೌಲಭ್ಯ ಇಲ್ಲ, ಹಲವಾರು ಏನೇನೋ ಗೊಂದಲಗಳಲ್ಲಿ ಇರ್ತಾರೆ. ಆಮೇಲೆ ಎಲ್ಲನೂ ಯೂಟ್ಯೂಬಲ್ಲಿ ಸಿಗುತ್ತೆ, ಏನು ಬೇಕಾದ್ರೂ ತಿಳ್ಕೊಬೋದು, ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಯೂಟ್ಯೂಬ್ ನೋಡಿದ್ಮೇಲೆ ಕೊನೆಗೆ ಏನು ತಲೆಯಲ್ಲಿ ಉಳಿಯಲ್ಲ. ಹಾಗಾಗಿ ನಿಮ್ಮಲ್ಲಿ ಬಂದರೆ ನೀವು ಹೇಳಿದಂಥ ಸೂತ್ರಗಳು, ಫಾರ್ಮುಲಾಗಳು, ನಿಮ್ಮ ಎಕ್ಸ್ಪೀರಿಯನ್ಸ್ಗಳು, ಆಡಿಯೋಗಳು, ಬುಕ್ಸ್ಗಳು ಅವೆಲ್ಲ ನೋಡಿದ್ರೆ, ಓದಿದ್ರೆ, ಅವರಲ್ಲಿ ಛಲ ಇದ್ರೆ, ಗುರಿ ಇದ್ರೆ, ಸಾಧನೆ ಇದ್ರೆ, ಶ್ರದ್ಧೆ ಇದ್ರೆ, ಭಕ್ತಿ ಇದ್ರೆ, ಒಂದು ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಇದ್ರೆ, ನೀವು ಮಾರ್ಗದರ್ಶನ ಪಡೆದ್ರೆ, ಅವ್ರು ಏನಾಗ್ಬೇಕಂತ ಬಯಸಿದಾರೋ ಅದು ಖಂಡಿತ ಅದು ರೀಚ್ ಆಗ್ತಾರೆ. ಅವರು ದೇ ವಿಲ್ ಬಿಕಮ್ ಅಸೆಟ್ ಟು ದಿ ಸೊಸೈಟಿ ಅಂಡ್ ನೇಷನ್. ಆಮೇಲೆ ಇತಿಹಾಸ ಸೇರೋರು ಆಗ್ತಾರೆ ಸರ್ ಅವರು. ಎಸ್ ದಾದಾಪೀರ್ ಅವರೇ ಧನ್ಯವಾದಗಳು. ಆತ್ಮೀರೆ, ಈ ಎಲ್ಲ ಮಾಹಿತಿ ಹೇಗೆ ಅನ್ನಿಸ್ತು? ಯೂಟ್ಯೂಬ್ ನಲ್ಲಿ ಇರುವಂತ ಈ ವಿಡಿಯೋ ಕೆಳಗಡೆ ನೀವು ಕಾಮೆಂಟ್ ಮಾಡಿ, ಫೇಸ್ಬುಕ್ ನೋಡ್ತಾ ಇರೋರು ಫೇಸ್ಬುಕ್ ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಚಾರನ ನೀವು ಬಳಸ್ಕೊಳ್ಳಿ, ಬೇರೆಯವ್ರಿಗೂ ತಿಳಿಸಿ, 5-6 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಜಯಪ್ರಕಾಶ್ ನಕ್ತೆಳ್ಳಿ ಯೂಟ್ಯೂಬ್ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. 8 ಈ ಮಾಡ್ಯೂಲ್ ಏನಿದೆ ಮೆಂಟರಿಂಗ್ ಜೊತೆಗೆ ಸಿಗ್ತಾ ಇದೆ. ಈ ವಿಡಿಯೋಗಳನ್ನ 24/7 ನೀವು ನೋಡಬಹುದು, ಎಷ್ಟು ಸರಿ ಬೇಕಾದ್ರೆ ನೀವು ನೋಡಬಹುದು. ಜೊತೆಗೆ ಏನೋ ಅನುಮಾನ ಬಂತು ನೋಟ್ ಮಾಡ್ಕೊಳ್ಳಿ, ವೀಕ್ಲಿ ಮೀಟಿಂಗ್ಸ್ ಇರುತ್ತೆ, ಮೆಂಟರಿಂಗ್ ಸೆಷನ್ ಇರುತ್ತೆ, ಕೇಳ್ಕೊಳ್ಳಿ, ಖಂಡಿತವಾಗಿ ನಮ್ಮ ಸಪೋರ್ಟ್ ಇರುತ್ತೆ. ಅದ್ರ ಜೊತೆಗೆ ಒಂದು ಕಮ್ಯುನಿಟಿನೇ, ಇನ್ನರ್ ಸರ್ಕಲ್ ಕಮ್ಯುನಿಟಿ ನಿಮ್ಗೆ ನಿಮ್ಮ ಕಣ್ಮುಂದೆ ಇದೆ. ಚೆಂಗಲ್ರಾಯರು ಆ ಒಂದು ನಾಯಕತ್ವವನ್ನ ತೆಗೆದುಕೊಂಡಿದ್ದಾರೆ, ಉಳಿದವರು ಕೂಡ ಅದ್ರ ಜವಾಬ್ದಾರಿಯನ್ನ ತಗೊಂಡು ಅವ್ರ ಜೀವನದಲ್ಲಿ ಹೇಗೆ ಮುಂದೆ ಬರಬಹುದು ಅನ್ನೋದಕ್ಕೆ ಒಂದು ಪಥವನ್ನ ಕಂಡಿಡ್ಕೊಳ್ತಾ ಇದ್ದಾರೆ. ಖಂಡಿತವಾಗಿ ಅದು ಸಾಧ್ಯ ಆಗುತ್ತೆ. ನೀವೆಲ್ಲ ನಮ್ಮ ಜೊತೆಗೆ ಇರಬೇಕು. ನಮಸ್ಕಾರ.